ವರ್ಷದಲ್ಲಿ ಯಾವಾಗಲೂ ಭಾರತೀಯ ಜನತಾ ಪಕ್ಷನ ತಂದೆ ಆದಂಥ ಒಂದು ಶಕ್ತಿ ಯಾವಾಗಲೂ ಗೆಲ್ಲುವಂತ ಬಂದಿದೆ. ಹೀಗಾಗಿ ಆಕಾಂಕ್ಷೆಗಳು ಬಂದಿದ್ದಾರೆ ಮತ್ತು ಭಾಳಷ್ಟು ಜನ ಅದಕ್ಕೆ ತಯಾರಿ ಕೂಡ ಮಾಡ್ಕೊಂಡಿದ್ದರು ಸಹಜವಾಗಿ ಇರ್ತದೆ. ಆದರೆ ನಿನ್ನೆ ಸಭೆ ಕರೆದು ಯಾರಿಗೆ ಸಿಕ್ಕರು ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಸರಿ, ಹೋಗಿ ಜೆ ಡಿ ಎಸ್ಗೆ ಒಂದೇ ಸ್ಥಾನವನ್ನು ಬಿಟ್ಕೊಂಡು ಆದಲ್ಲಿ ಎರಡು ಸ್ಥಾನ ಅಂತ ಆರಂಭದಲ್ಲಿ ಒಂದು ಮಾತು ಇಲ್ಲ, ಅದು ನಾಯಕರು ಮತ್ತೆ ಏನು ಮಾತುಕತೆ ಇದೆ ಅವರಿಗೆ. ಸಾಕಷ್ಟು ಯಾರು ಸಮರ್ಥನೆ ಮಾಡೋ ಪ್ರಶ್ನೆನೇ ಇಲ್ಲ. ಆದರೆ ಜನಕ್ಕೆ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಾರೆ. ನ್ಯಾಷನಲ್ ಕಮಿಷನ್ ಆಫ್ ವುಮನ್ ಕಂಪ್ಲೇಂಟ್ ಹೋಗಿದೆ, ಒತ್ತಾಯಿಸಿದ್ರು ಕಂಪ್ಲೇಂಟ್ ಮತ್ತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಹೀಗೆ ಒಂಥರ ಅಪರಾಧಿಗಳನ್ನು ಕರ್ತಂದು ಶಿಕ್ಷೆ ಮಾಡಬೇಕು, ಎಸ್ ಐ ಟಿ ಪ್ರಥಮ ಕರ್ತವ್ಯ ಅದು. ಅದನ್ನು ಬಿಟ್ಟು ವಿಚ್ ಹಂಟಿಂಗ್ ಮಾಡ್ತಾರೆ. ವಿಚ್ ಹಂಟಿಂಗ್ ಮಾಡುವಂಥದ್ದು ತನಿಖೆ ಸಂಪೂರ್ಣವಾಗಿ ದಾರಿ ತಪ್ಪದು. ಅದಕ್ಕಾಗಿ ಎಸ್ ಐ ಟಿ ತನ್ನ ಪ್ರಾಥಮಿಕ ಮೂಲ ಕರ್ತವ್ಯ ಏನಿದೆ ಅಪರಾಧಿಗಳನ್ನು ತಂದು ವಿಚಾರಣೆ ಒಳಪಟ್ಟು ಶಿಕ್ಷೆ ಮಾಡುವಂಥದ್ದು, ಅದಕ್ಕೆ ಗಮನ ಕೊಡುವುದು ಸೂಕ್ತ. ವಿಚ್ ಹಂಟಿಂಗ್ ಕೈಬಿಡಬೇಕು ಅಂತ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಕೂಡ ತಳ್ತಾಕೊಂಡಿದೆ. ಹೀಗಾಗಿ ಅವರನ್ನು ಕೂಡ ವಿಚಾರಣೆ ಒಳಪಡ್ಬೇಕಂತ ಜಗದೀಶ್ ಶೆಟ್ಟರು ಆಗ್ರಹ ಮಾಡಿದ್ದಾರೆ. ನೋಡಿ, ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮೂಲ ಪ್ರಕರಣ ಮತ್ತು ಇತರ ಪ್ರಕರಣಗಳು ಯಾರ್ಯಾರು ಸಂಬಂಧ ಬರ್ತದೆ ಅವರೆಲ್ಲರೂ ವಿಚಾರಣೆ ಒಳಪಟ್ಟಂತೆ ಸಂಪೂರ್ಣ ತನಿಖೆ ಆಗಿದೆ. ಅದಕ್ಕಾಗಿ ನಾವು ಹೇಳ್ತಿರೋದು ಸಿ ಬಿ ಐ ಕೊಟ್ಟುಬಿಟ್ರೆ ನಿಷ್ಪಕ್ಷಪಾತ ತನಿಖೆ ಆಗಿದೆ.